ಫೋನ್ ಮಾಡಿಬಿಟ್ಟು ರವಿ ಸರ್ ಮಾತಾಡ್ಬೇಕಂತೆ, ಕೃಷ್ಣ ಇದ್ದಾರೆ ಅಂದರು. ರವಿ ಸರ್ ಯಾರು? ನನಗೆ ರವಿಚಂದ್ರನ್ ಸರ್ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ರವಿಚಂದ್ರನ್ ಸರ್ ಅಂದರು. ನಾನು ರವಿಚಂದ್ರನ್ ಸರ್ ಆ್ಯಕ್ಟರ್ ರವಿಚಂದ್ರನ್ ಕೇಳ್ತಾನೇ ಇದ್ದೀನಿ. ಹೌದು ಅಂತಂದರು. ನನಗೆ ಆ್ಯಕ್ಚುಲಿ ಆ ಮೂಮೆಂಟ್ ನಾನು ಫ್ರೀಸ್ ಆದೆ. ಸರ್ ನನ್ನ ಹತ್ರ ಅಪ್ಮಾನಿಸ್ಕೊಂಡು ನಾನು ಮಾತಾಡಿದ್ರು, ಕೃಷ್ಣ ಇಲ್ಲ ಸರ್, ಕೃಷ್ಣ ಇಲ್ಲ ಸರ್. ನನಗೇನಂದ್ರೆ ಏನಕ್ಕೆ ಫೋನ್ ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ. ಆಮೇಲೆ ಕೇಳಿದ್ರು, ನೀವು ಯಾರು, ನೀವು ಅವ್ರ ಲವರ ಅಂತೆಲ್ಲ ಇನ್ಫಾರ್ಮೇಶನ್ ತಗೊಂಡ್ರು. ಅದೆಲ್ಲ ತಗೊಂಡ್ಮೇಲೆ ಸಿನಿಮಾ ಬಗ್ಗೆ, ಐ ಥಿಂಕ್ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಸಕ್ಸಸ್. ರವಿಚಂದ್ರನ್ ಸರ್ ಅಂತ ಡೈರೆಕ್ಟ್ರು ಫೋನ್ ಮಾಡಿ ನಮಗೆ ನಮ್ಮ ನಂಬರ್ ತಗೊಂಡು ಫೋನ್ ಮಾಡಿ ನಮಗೆ ವಿಶ್ ಮಾಡ್ತಾರೆ ಅಂದರೆ ಸರ್, ಅದಕ್ಕೆ ಒಂದು ಮೀರಿದ ಒಂದು ನಿಮ್ಮ ಮನಸ್ಸು. ಎಲ್ಲರೂ ಅದನ್ನ ಮಾಡಲ್ಲ, ಅಟ್ಲೀಸ್ಟ್ ನಾನು ನೋಡಿಲ್ಲ. ಸೊ ಮನಸ್ಸಿಂದ ಸೋ ಸೋ ಹ್ಯಾಪಿ ಇವತ್ತು ಇಲ್ಲಿದ್ದಾರೆ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಇಲ್ಲಿದ್ದಾರೆ ಇವತ್ತು. ನಾನು ಚಿಕ್ಕವರಿಗಿದ್ದಾಗಿಂದ ನಮ್ಮ ತಂದೆ ತಾಯಿ ಹೇಳೋರು, ನಾವು ಮದುವೆ ಆದಾಗ ಅಣ್ಣ ಮಕ್ಕಳಿದ್ವಿ, ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಆ ರಣಧೀರ ಕ್ಯಾಸೆಟ್ ಹಾಕಿ ಹಾಕಿ ನಿಮ್ಮ ಅಮ್ಮನ ಮನೆಗೆ ಹೋದಾಗ ಎಲ್ಲ ನಂಗೆ ಸಾಕ್ ಮಾಡಾಕಿದ್ದಾರೆ ಆ ಕ್ಯಾಸೆಟ್ನ ಅಂತ. ಹೌದಾ, ಅಷ್ಟು ದೊಡ್ಡದ ಅಂತ ನಮ್ಗೆ ಅರ್ಥ ಆಗಿಲ್ಲ. ಬೆಳೀತಾ 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 ನಾನು ಟೀನೇಜಿಗೆ ಬಂದಾಗ ನಾನು ಥಿಯೇಟ್ರಲ್ಲಿ ನೋಡಿದಂಥ ಸಾಂಗ್ ನಾನು ಫ್ಯಾನ್ ಆಗಿದ್ದು. ಶಿಲ್ಪಾ ಶೆಟ್ಟಿ ಏನು ಸಕ್ಕತ್ತಾಗಿ ತೋರಿಸಿದಾರಲ್ಲ ಆ ಬಂಗಾರದಿಂದ ಸಾಂಗ್ ಇಲ್ಲಿ. ಅದಾದ್ಮೇಲೆ ಗೊತ್ತಾಯ್ತು ಆಕ್ಚುಲಿ ರವಿ ಸರ್ ಮಾತ್ರ ಆ ರೀತಿ ತೋರಿಸೋಂಥ ತಾಕತ್ ಇದೆ ಅಂತ. ಬಿಕಾಸ್ ಅವ್ರನ್ನ ನಾವು ಬೇರೆ ಸಿನಿಮಾಗಳೆಲ್ಲ ನೋಡಿದ್ದೀವಿ, ಬಟ್ ಅಷ್ಟು ಬ್ಯೂಟಿಫುಲ್ ಆಗಿ ನಾನು ಅವ್ರನ್ನ ನೋಡೇ ಇಲ್ಲ ಇಲ್ಲಿವರೆಗೂ. ಸೊ ನಾವೆಲ್ಲ ಆ ಟೈಮಲ್ಲಿ ಆ್ಯಕ್ಟ್ರೆಸಸ್ ಆಗಿರಲಿಲ್ಲ, ನಮ್ಗೆ ಲಾಸ್ ಇರ್ಬೋದು. ಸೊ ಆ ರೀತಿ ಅದಾದಮೇಲೆ ಕೃಷ್ಣ ಅವ್ರನ್ನ ಮದುವೆ ಆದಮೇಲೆ ನನಗೆ ಆ್ಯಕ್ಚುಲಿ ನಾನು ರವಿಚಂದ್ರನ್ ಸರ್ ಫ್ಯಾನ್ ಆಗಿದ್ದು. ಅವ್ರು ಪ್ರತಿ ಮಾತಲ್ಲೂ ರವಿ ಸರ್ ಸಾಂಗ್ ಬಂದೇ ಬರುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಬಂದು ಕೆಂಪೆ ಮೇಲೆ ಸೇವಿದೆ ಅಂತ ಸಾಂಗ್ ಇದೆ, ಅದನ್ನು ಕೃಷ್ಣ ಅವರು ನನಗೆ ಅಳವಡಿಸಿ ತುಂಬ ಕೆಟ್ಟದಾಗಿ ನನ್ನ ವರ್ಣನೆ ಮಾಡ್ತಾರೆ. ಅದು ದಯವಿಟ್ಟು ಕೇಳಬೇಡಿ. ಬಟ್ ಹಾಗೆ ಸೊ ಒಂಥರ ಬೆರೆತು ಹೋಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಹೇಳಿದ್ರೆ ನಮ್ಮ ಮದುವೆ ಸಂಗೀತದಲ್ಲಿ ಸರ್ ಸಾಂಗ್ಸ್ ಇತ್ತು, ಮೊನ್ನೆ ಒಂದು ಶೋಲು ಕೇಳಿದ್ರೆ. ಸೊ ಆ ರೀತಿ ಅವರು ಒಂಥರ ನಾವು ಇಲ್ಲೇ ಇರೋದ್ರಿಂದ ಅವರು ಬಿಗ್ಗೆಸ್ಟ್ ಬೆಂಚ್ ಮಾರ್ಕ್ ಎಕ್ಸಾಂಪಲ್ ಮಾಡೇ. ಕ್ವಿಕ್ ಆಗಿ ಹೇಳ್ತೀನಿ, ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ, ಇನ್ಫ್ಯಾಕ್ಟ್ ಮೀಡಿಯಾದವರೆಲ್ಲ ಇದ್ದು ಪ್ರೆಸ್ ಮೀಟ್ ಲಾಸ್ಟ್ ವೀಕ್ ಮಾಡ್ಬೇಕಾದ್ರೆ ನಮ್ಮ ಟ್ರೇಲರ್ ರಿಲೀಸ್ ಆಯಿತು. ತುಂಬ ಸತಿ ನಾನು ಅನ್ಕೊಂಡಿದ್ದೀನಿ, ನಾನು ಬಂದು ಸಿನಿಮಾ ಇಂಡಸ್ಟ್ರಿಗೆ 8 ವರ್ಷ ಆಯಿತು, ಯಾವಾಗಲೂ ಟ್ರೇಲರ್ ರಿಲೀಸ್ ಆದಾಗ ಎಲ್ಲ ಸ್ಟಾರ್ ಸಿನಿಮಾಗಳು ದೊಡ್ಡ ಸಿನಿಮಾಗಳೆಲ್ಲ 2 ಮಿಲಿಯನ್ 3 ಮಿಲಿಯನ್ ಅಂತ ನಿಜವಾಗ್ಲೂ ಇಷ್ಟ ಆಗುತ್ತಾ ಈ ಥರ ನೋಡ್ತಾರ ಅಂತ ಜನ. ಟ್ರೇಲರ್ ರಿಲೀಸ್ ಆಯಿತು, ನಾವು ಪ್ರೆಸ್ ಮೀಟ್ ಮಾಡಿ ಮುಗಿಸ್ಕೊಂಡು ಮನೆಗೆ ರಾತ್ರಿ ಸ್ವಲ್ಪ ಲೇಟ್ ಆಯ್ತು, 9:00 o'clock 10 o'clock. ಆ್ಯಕ್ಚುಲಿ 1 ಮಿಲಿಯನ್ ಆಗಿತ್ತು, ನನಗೆ ಬಿಲೀವ್ ಮಾಡೋಕ್ಕಾಗಲಿಲ್ಲ. ಅಂದರೆ ಆ ಮಟ್ಟಕ್ಕೆ ರೀಚ್ ಆಗಿದ್ದೀನಿ ಅಂತ ಅವತ್ತೆ ನನಗೆ ರಿಯಲೈಸ್ ಆಗಿತ್ತು. ಅಂದರೆ ಆರ್ಗ್ಯಾನಿಕ್ 1 ಮಿಲಿಯನ್ ವ್ಯೂಸ್ ಇನ್ ಫ್ಯೂ ಅವರ್ಸ್ ವಾಸ್ ಹ್ಯೂಜ್. ದೊಡ್ಡ ದೊಡ್ಡ ಥ್ಯಾಂಕ್ ಯು ಆಲ್ ಆಫ್ ಯು, ಯಾರೆಲ್ಲ ಪ್ರೀತಿ ಕೊಡ್ತಿದ್ದೀರಾ. ಇನ್ನೂ ಕ್ಯೂರಿಯಾಸಿಟಿ ಹಂಗೆ ಇಟ್ಕೊಂಡಿದ್ದಾರೆ, ಪಾತ್ರಗಳನ್ನ ನೆನ್ಪಿಟ್ಕೊಂಡಿದ್ದಾರೆ, ತುಂಬ ದೊಡ್ಡದು. ಸೊ ಹಾಗೆ ಸಿನಿಮಾನೂ ಅದೇ ಪ್ರವೇಶದಲ್ಲಿ ಇದ್ದೀವಿ. ಸೊ ಎಕ್ಸ್ಪೆಕ್ಟಿಂಗ್ ಗುಡ್ ಶೋಸ್. ಪ್ರೀಮಿಯರ್ ಶೋ ಹೇಳಿದ್ರಿ, ಪ್ರೀಮಿಯರ್ ಶೋ ಕೂಡ ಡಿ ಆರ್ ಸಿ ಮತ್ತು ಕೆಲವು ಶೋಸ್ ಬಿಟ್ಟ ತಕ್ಷಣ ಬುಕ್ ಆಯಿತು, ಅದನ್ನು ನೋಡೋದು ತುಂಬ ಖುಷಿ ಆಗ್ತಿದೆ. ಏನೇಳ್ಬೇಕು ಅಂತ ಗೊತ್ತಾಗಲ್ಲ, ಆ ಪ್ರೀತಿ ಅಂತ ಹೇಳ್ಬೋದು ಅಷ್ಟೇ.